ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಪಟ್ಟಣ ವ್ಯಾಪ್ತಿಯ ಕಬ್ಬೂರು ಕೆಂಚನಟ್ಟಿ ಮುಖ್ಯ ರಸ್ತೆಯಿಂದ ಬೆಳಕಲಿಗೂಡು ರಸ್ತೆ ಸುಧಾರಣೆಗೆ ಶಾಸಕ ಡಿಎಂ ಐಹೊಳೆ ಚಾಲನೆ ನೀಡಿದರು. ವಿವಿಧ ರಸ್ತೆಗಳ ಅಭಿವೃದ್ಧಿಗೆ 3.35 ಕೋಟಿ ರೂಪಾಯಿ ಅನುದಾನ. ಶಾಸಕ ಡಿಎಂ ಐಹೊಳೆ ರಾಯಬಾಗ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ತಾಲೂಕಿನ ಕಬ್ಬೂರು ಪಟ್ಟಣ ವ್ಯಾಪ್ತಿಯಲ್ಲಿ ನೀರಾವರಿ ಇಲಾಖೆಯಿಂದ ಒಟ್ಟು 3.35 ಕೋಟಿ ರೂಪಾಯಿ ಅನುದಾನದಡಿ ವಿವಿಧ ರಸ್ತೆಗಳ ಅಭಿವೃದ್ಧಿ ಮತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ರಾಯಬಾಗ ಶಾಸಕ ಡಿಎಂ ಐಹೊಳೆ ಹೇಳಿದರು. ತಾಲೂಕಿನ ಕಬ್ಬೂರು ಪಟ್ಟಣ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ನೀರಾವರಿ ಇಲಾಖೆಯಿಂದ ಕಬ್ಬೂರು ಪಟ್ಟಣದ ಕಬ್ಬೂರು ಕೆಂಚನಟ್ಟಿ ಮುಖ್ಯ ರಸ್ತೆಯಿಂದ ಬೆಳಗಲಿ ಕೂಡು ರಸ್ತೆ ಅಭಿವೃದ್ಧಿಗೆ 80 ಲಕ್ಷ ರೂಪಾಯಿ, ರಾಯಬಾಗ ಮೂಡಲ್ಗಿ ರಸ್ತೆಯಿಂದ ಮಂಟೂರೆ ತೋಟದವರೆಗೆ ರಸ್ತೆ ನಿರ್ಮಾಣಕ್ಕಾಗಿ 60 ಲಕ್ಷ ರೂಪಾಯಿ, ಕಬ್ಬೂರು ಮಿರಾಪುರ ಹಟ್ಟಿ ರಸ್ತೆಯಿಂದ ಚಿಮ್ಮಟ ತೋಟದವರೆಗೆ ರಸ್ತೆ ಅಭಿವೃದ್ಧಿಗಾಗಿ 60 ಲಕ್ಷ ರೂಪಾಯಿ ಹಾಗೂ ಬೃಹತ್ ನೀರಾವರಿ ಇಲಾಖೆಯಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕಾಗಿ 1.35 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಈ ರಸ್ತೆಗಳ ಸುಧಾರಣೆ ಕೃಷಿ ಉತ್ಪನ್ನಗಳ ಸಾಗಾಟಕ್ಕೆ ಮತ್ತು ರೈತಾಪಿ ಜನರ ಸಾರಿಗೆ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದರು. ಗ್ರಾಮದ ಕಾಮಗೌಡ ತೋಟದ ಬಳಿ ಇರುವ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯನ್ನು ಪ್ರೌಢಶಾಲೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಪ್ರಯತ್ನಿಸಲಾಗುವುದು. ಪಟ್ಟಣದ ತೋಟಪಟ್ಟಿಗಳ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಬೇಡಿಕೆ ಬಂದಿದೆ. ಪಟ್ಟಣದ ಅಭಿವೃದ್ಧಿಗೆ ಮತ್ತೆ 5 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸಿದ್ದು ಆ ಮೊತ್ತದಲ್ಲಿ ಹಂತ ಹಂತವಾಗಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಶಾಸಕ ಡಿಎಂ ಐಹೊಳೆ ತಿಳಿಸಿದರು. ಬಹಳ ದಿನಗಳ ಇದೊಂದು ಬೇಡಿಕೆ, ಈ ಭಾಗದ ಎಲ್ಲ ರೈತ ಬಾಂಧವರದ ಬೇಡಿಕೆ ಇರುವುದರಿಂದ ಇದನ್ನು ವಿಶೇಷ ಅನುದಾನದ ನೀರಾವರಿ ಇಲಾಖೆಯಲ್ಲಿ ಈ ರಸ್ತೆಗೆ 80 ಲಕ್ಷ ರೂಪಾಯಿ ಅನುದಾನವನ್ನು ತಂದು ಈಗ ಎಲ್ಲ ಹಿರಿಯರು ಕರ್ಕೊಂಡು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ರು. ಈ ಭಾಗದಾಗ ಹಿರಿಯರಲ್ಲಿ ಕಳ್ಕೊಳ್ಬೇಕಂದ್ರೆ ನಾವು ಮುಂದಿನ ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡ್ಕೋಬೇಕು ಮತ್ತು ಅಗಲ ರಸ್ತೆಯನ್ನು ಜಾಗ ಕೊಡಬೇಕು. ರಸ್ತೆ ಅಗಲ ಮಾಡಲಿಕ್ಕೆ ತಾವು ಅಗಲ ಜಾಗ ಕೊಟ್ಟ ಒಳ್ಳೆಯ ಗುಣಮಟ್ಟದ ರಸ್ತೆ ಮಾಡ್ಕೊಂಡು ನೀವು ಹೋಗಿ ಬರಲಿಕ್ಕೆ ಕಡಿ ತಮ್ಮ ಕಬ್ಬುಗಳನ್ನು ಫ್ಯಾಕ್ಟ್ರಿ ಕಳಿಸ್ಲಿಕ್ಕೆ ಮತ್ತು ಸಿಟಿಗೆ ಹೋಗಲಿಕ್ಕೆ ನಮಗೆ ಅನುಕೂಲವಾಗೋ ದೃಷ್ಟಿಯಿಂದ ತಾವೆಲ್ಲರೂ ಸಹಕಾರ ಕೊಟ್ಟ ಮುಂದಿನ ರಸ್ತೆಯ ಕಾಮಗಾರಿಯನ್ನು ಮಾಡಿಸ್ಕೋಬೇಕಂತ ನಿಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡಿಕೊಂಡು ಎಲ್ಲರಿಗೆ ನಮಸ್ಕಾರ. ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದೆವು. ಅದಕ್ಕೆ ಈ ಭಾಗದ ರೈತರಲ್ಲಿ ಕಳಕಳಿ ವಿನಂತಿ ಏನಂದ್ರೆ ತಾವು ಸಹಕಾರ ಕೊಟ್ಟ ಒಳ್ಳೆಯ ರೀತಿಯಿಂದ ಈ ಕೆಲಸವನ್ನು ಮಾಡ್ಕೋಬೇಕು ಮತ್ತು ಇಲ್ಲಿ ಪಕ್ಕಕ್ಕಿದ್ದಂಥ ತಮ್ಮ ಜಮೀನು ಹತ್ತಿರ ಏನು ಗಿಡಗಂಟಿ ಅದಾವೆಲ್ಲ ಸ್ವಚ್ಛ ಮಾಡಿಸ್ಕೊಂಡು ಇಲ್ಲಿ ನೀರು ನಿಂತ ತಮ್ಮ ಬಾವಿಗಳಿಗೆ ಬೋರ್ವೆಲ್ಗೆ ಪರ್ಕ್ಯುಲೇಷನ್ ಆಗಲಿಕ್ಕೆ ಅನುಕೂಲ ಆಗೋ ದೃಷ್ಟಿಯಿಂದ ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ಮುಂದಿನ ಕೆಲಸವನ್ನು ಮಾಡಿಸ್ಕೋಬೇಕಂತೇಳಿ ವಿನಂತಿಯನ್ನು ಮಾಡಿಕೊಂಡು ಈಗಾಗಲೇ ಅಲ್ಲಿ ಕಬ್ಬೂರು ಕೆಂಚನಟ್ಟಿ ರಸ್ತೆಯಿಂದ ಬೆಳಗಲಿ ರಸ್ತೆ 80 ಲಕ್ಷ ರೂಪಾಯಿ ರಸ್ತೆಯನ್ನು ಬೃಹತ್ ನೀರಾವರಿ ಇಲಾಖೆಯಿಂದ ಅದನ್ನು ವಿಶೇಷವಾದಂಥ ಅದರ ಪೂಜೆಗೆ ಮಾಡಿಸಿದೆವು. ಮುಂದೆ ಈಗ ರಾಯಬಾಗ ರಸ್ತೆಯಿಂದ ಅದು ಮಾಡಲಿಗೆ ರಾಯಬಾಗ ಮಾಡಲಿ ರಸ್ತೆಯಿಂದ ಮಂಟೂರು ತೋಟದ ವರೆಗೆ ರಸ್ತೆಯನ್ನು 60 ಲಕ್ಷ ರೂಪಾಯಿ ಈಗ ಅದನ್ನು ಭೂಮಿ ಪೂಜೆಗೆ ನೆರವೇರಿಸಿದೆವು. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಈ ಕೆಲಸ ಸರಿಯಾಗಿ ಮಾಡಿಸ್ಕೋಬೇಕಂತ ಸಂದರ್ಭದ ಎಲ್ಲ ಭಾಗದ ರೈತರಿಗೆ ವಿನಂತಿಯನ್ನು ಮಾಡಿಕೊಂಡು ಕಬ್ಬೂರು ಮಿರಾಪುರ ರಸ್ತೆಯಿಂದ ಚಿಮ್ಮಟ ತೋಟದ ರಸ್ತೆಯ 60 ಲಕ್ಷ ರೂಪಾಯಿ ನೀರಾವರಿ ಇಲಾಖೆಯ ವಿಶೇಷ ಅನುದಾನದೊಳಗೆ ಭೂಮಿ ಪೂಜಾ ಕಾರ್ಯಕ್ರಮ ಈ ಭಾಗದ ಹೆಚ್ಚಿನ ಯುವ ನಾಯಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಪವನನ ಕತ್ತಿ ಅವರು, ಕಿರಣ್ ಕೇಶರ್ ನಿರ್ದೇಶಕರಾದಂಥ ಸುರೇಶನ ಬೆಲ್ಲದವರು ಮತ್ತು ಈ ಭಾಗದ ಮುಖಂಡರಾದಂಥ ಚಿಮ್ಮಟವರು ಮತ್ತು ಪಸಲಿಗನ ಕಾಡೇಶ್ಗೌಡವರು, ಶಿವಪ್ಪನ ಅವರು ಹಾಗೂ ನೀರಾವರಿ ಇಲಾಖೆಯ ಜೂನಿಯರ್ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರು, ಎಲ್ಲ ಗುರು ಹಿರಿಯರು ಎಲ್ಲರಿಗೆ ನಮಸ್ಕರಿಸಿ, ಈಗಾಗಲೇ ಇದು 4ನೇದ ಭೂಮಿ ಪೂಜಾ ಕಾರ್ಯಕ್ರಮ. ನೀರಾವರಿ ಇಲಾಖೆಯಿಂದ 3 ರಸ್ತೆಗಳು, ಒಂದು ಕಬ್ಬೂರು ಕೆಂಚನಟ್ಟಿ ರಸ್ತೆಯಿಂದ ಬೆಳಗಲಿ ರಸ್ತೆ ಮತ್ತು ರಾಯಬಾಗ ಮಾಡಲಿ ರಸ್ತೆಯಿಂದ ಮಂಟೂರು ತೋಟದ ರಸ್ತೆ ಮತ್ತು ಕಬ್ಬೂರು ಬೆರಾಪಟ್ಟಿ ರಸ್ತೆಯಿಂದ ಚಿಮ್ಮಟ ರಸ್ತೆ, 3 ರಸ್ತೆ ಕೂಡಿ ಒಟ್ಟು 2 ಕೋಟಿ ರೂಪಾಯಿ ನೀರಾವರಿ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಕಬ್ಬೂರು ಗ್ರಾಮದ ವ್ಯಾಪ್ತಿಯೊಳಗೆ 1.35 ಕೋಟಿ ರೂಪಾಯಿ ಅನ್ನೋದನ್ನು ಬ್ರಿಡ್ಜ್ ಕಮ್ ಬ್ಯಾರೇಜ್, ಇವು 4 ರಸ್ತೆಗಳನ್ನು ಎಲ್ಲ ಮುಖಂಡರು ಗುರುಹಿರು ಕುಡ್ಕೊಂಡು ಭೂಮಿ ಪೂಜೆ ಕಾರ್ಯ ನೆರವೇರಿಸಿದೆವು. ಮತ್ತು ಈ ಭಾಗದ ರೈತರಿಗೆ ಕಳಕಳಿ ವಿನಂತಿಯೇನೆಂದರೆ ತಾವು ಮುಂದೆ ನಿಂತು ಇವು ಗುಣಮಟ್ಟದ ಕಾಮಗಾರಿಯನ್ನು ನಾವು ತಾವು ಮಾಡಿಸ್ಕೋಬೇಕು ಮತ್ತು ಭೂಮಿ ರಸ್ತೆ ಮಾಡಲಿಕ್ಕೆ ಅಗಲ ರಸ್ತೆ ಮಾಡಲಿಕ್ಕೆ ತಾವು ಭೂಮಿಯನ್ನು ಕೊಟ್ಟ ಸಹಕಾರ ಕೊಟ್ಟ
ಒಳ್ಳೆಯ ರಸ್ತೆ ಮಾಡಿಸ್ಕೊಂಡು ತಮ್ಮ ಕಬ್ಬುಗಳನ್ನು ಫ್ಯಾಕ್ಟ್ರಿ ಕಳಿಸೋಕ್ಕಾಗಲಿ ತಾವು ಪಟ್ಟಣ ಹೋಗಲಿಕ್ಕಾಗಲಿ ತಾವು ಒಳ್ಳೆಯ ರೀತಿಯಿಂದ ರಸ್ತೆಯನ್ನು ಮಾಡಿಸ್ಕೋಬೇಕಂತ ಈ ಭಾಗದ ಎಲ್ಲ ರೈತರಿಗೆ ನಾನು ಕಳಕಳಿವೆನೆ ಅಂತೇಳಿ ಮಾಡ್ಕೊಂಡು ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಶುಭವನ್ನು ಹಾರೈಸಿ ಎಲ್ಲರಿಗೆ ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಪವನ್ ಕತ್ತಿ, ಸಂಕೇಶ್ವರ್ ಹೀರಾ ಶುಗರ್ ನಿರ್ದೇಶಕ ಸುರೇಶ್ ಬೆಲ್ಲತ್, ಚಿದಾನಂದ್ ಕಪಲಿ, ಬಸಲಿಂಗ ಕಾಡೇಶಗೋಳ್, ಮಹಾದೇವ್ ಜೀವನಿ, ಬಾಳೇಶ್ ಕುಕನೂರ್, ಶಿವಪ್ಪ ಚಿಮ್ಮಟ್, ಶಂಕರ್ ಬಿದರಿ, ಕಾಮಪ್ಪ ಕಾಮಗೌಡ, ಮಹಾದೇವ್ ಪ್ರಧಾನಿ, ಸಂಗಪ್ಪ ಕಾಮಗೌಡ, ಜಯಾನಂದ್ ಕಪಲಿ, ಚಿದಾನಂದ್ ಕಾಮಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನನ್ನ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂತಂದ್ರೆ, ಸುಮಾರು 1,35,00,000 ಮೊತ್ತವನ್ನು ಖರ್ಚು ಮಾಡಿ ಇಲ್ಲಿ ಒಂದು ಬ್ರಿಡ್ಜ್ ಕಂ ಬಾಂದಾರ್ ಮಾಡುವಂಥ ಒಂದು ಯೋಜನೆಯನ್ನು ನಮ್ಮ ಕಬೂರು ಗ್ರಾಮದಲ್ಲಿ ಸಾಹೇಬರು ಹಮ್ಮಿಕೊಂಡಿದ್ದಾರೆ. ಮತ್ತು ಅದು ಅಲ್ಲದೆ ಸಾಕಷ್ಟು ಬೇರೆ ಬೇರೆ ಕಡೆ ರಸ್ತೆಗಳನ್ನು ಒಂದು 90,00,000 ರಸ್ತೆಗಳನ್ನು 60,00,000. ಹಾಗಾಗಿ ಸುಮಾರು ಕೆಲಸಗಳನ್ನು ಮಾನ್ಯ ಶಾಸಕರು ನಮ್ಮ ಈ ಭಾಗಕ್ಕೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇದೇ ರೀತಿ ಅವರ ಆಶೀರ್ವಾದ ನಮ್ಮ ಭಾಗದ ಮೇಲೆ ಇರಬೇಕು, ನಮ್ಮ ಈ ಗ್ರಾಮದ ಮೇಲೆ ಇರಬೇಕು. ಮತ್ತು ಮುಂದ್ಬರುವಂಥ ದಿನಮಾನಗಳಲ್ಲಿ ಇನ್ನೂ ಸಾಕಷ್ಟು ಬೇರೆ ಬೇರೆ ಗ್ರಾಮಗಳಲ್ಲಿ, ನಮ್ಮ ನಾಗರಮುಳ್ಳಿ ಜಿಲ್ಲಾ ಪಂಚಾಯತಿ ಇರ್ಬೋದು, ಕರೋಶಿ ಜಿಲ್ಲಾ ಪಂಚಾಯತಿ ಇರ್ಬೋದು, ಬೇರೆ ಬೇರೆ ಜಿಲ್ಲಾ ಪಂಚಾಯತಿಗಳಲ್ಲಿ ಅಲ್ಲಿ ರಸ್ತೆಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಅಥವಾ ಹಾಸ್ಪಿಟಲ್ಸ್ ಆಗಿರ್ಬೋದು, ಇನ್ನು ಬೇರೆ ಯಾವೇ ಕೆಲಸ ಬಂದರೂ ಕೂಡ ಮುಂದಿನ ಮಾಡ್ಕೊಳ್ಳುವಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ ಅನ್ನೋಂಥ ಒಂದು ವಿಶ್ವಾಸ ನನಗಿದೆ. ಮತ್ತು ಇದೇ ರೀತಿ ಆ ಭಗವಂತ ಅವ್ರಿಗೂ ಕೂಡ ಆಶೀರ್ವಾದ ನೀಡಲಿ. ಮತ್ತು ನಾವು ಇದೇ ರೀತಿ ಅವರ ಬೆನ್ನೆಲುಬಾಗಿ ನಾವೆಲ್ಲರೂ ಕೂಡ ನಿಲ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ